ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡಿಪ್ಲೊಮೊ CET ಎಕ್ಸಾಮ್ ಬರೆದಿರುವಂತಹ ಸ್ಟೂಡೆಂಟ್ಸ್ಗೆ ಎಡಿಟ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಸೊ ಹೇಗೆ 5th and 6th ಮಾರ್ಕ್ಸ್ನ ಎಂಟರ್ ಮಾಡಬೇಕು, ಹಾಗೆಯೇ ತಮ್ಮ ಏನೇ ಚೇಂಜಸ್ ಇದ್ರು ಹೇಗೆ ಅದನ್ನು ಎಡಿಟ್ ಮಾಡಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ PCಯಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಭೇಟಿ ನೀಡಿ, ಇಲ್ಲಿ KEA Home ಅಂತ ಟೈಪ್ ಮಾಡಿ. ಈ ಲಿಂಕನ್ನು ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕನ್ನು ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಳಿ. ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, KEA Home ಅಂತ ಬರುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಫ್ಲ್ಯಾಶ್ ನ್ಯೂಸ್ ಅಂತ ಓಪನ್ ಆಗುತ್ತೆ ಇನ್ನೊಂದು ಹೋಮ್ ಪೇಜಲ್ಲಿ. ಇಲ್ಲಿ Diploma CET 2019 ಎಡಿಟ್ ಅಪ್ಲಿಕೇಶನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿ ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತೀರಾ, ನೀವೆಲ್ಲ ಆಲ್ರೆಡಿ CET ಎಕ್ಸಾಮ್ ಕೂಡ ಬರೆದಿರ್ತೀರಾ, ಇಲ್ಲಿ ನೀವು ಜಸ್ಟ್ ಲಾಗಿನ್ ಆಗಬೇಕಾಗುತ್ತೆ ಎಡಿಟ್ ಮಾಡೋದಕ್ಕೆ ನಿಮ್ಮ ಅಪ್ಲಿಕೇಶನ್ನ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಇಲ್ಲಿ ಯೂಸರ್ ಐಡಿಯನ್ನು ಟೈಪ್ ಮಾಡಿ ಸ್ನೇಹಿತರೆ. ನೀವು ಮೊದಲು ಏನು ಹಾಕಿರ್ತೀರೋ ಆ ಯೂಸರ್ ಐಡಿಯನ್ನು ಇಲ್ಲಿ ಟೈಪ್ ಮಾಡಿ. ಹಾಗೆಯೇ ನೆಕ್ಸ್ಟು ಪಾಸ್ವರ್ಡನ್ನು ಕೂಡ ಟೈಪ್ ಮಾಡಿ. ಹಾಗೆಯೇ ಪಾಸ್ವರ್ಡ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನೀವು ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಮ ಅಪ್ಲಿಕೇಶನ್ ಇವಾಗ ಓಪನ್ ಆಗಿದೆ. ಇಲ್ಲಿ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಪೇಮೆಂಟ್ ಆ್ಯಂಡ್ ಸ್ಟೇಟಸ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ಎಷ್ಟು ಫೀಸ್ ಕಟ್ಟಿದ್ದೀರಾ ಎಲ್ಲಾನು ಇಲ್ಲಿ ಚಲನ್ ಎಲ್ಲ ಪೇಮೆಂಟ್ ಸ್ಟೇಟಸ್ ಇಲ್ಲಿ ತೋರಿಸ್ತಾ ಇದೆ. ಹಾಗೆಯೇ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ವಾ, ಕ್ಲಿಕ್ ಹಿಯರ್ ಟು ಎಡಿಟ್ ಅಪ್ಲಿಕೇಶನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ನೀವೇನು ಬೇಕಾದ್ರೂ ಚೇಂಜಸ್ನ, ನಿಮ್ಮ ಏನೇ ಯಾವ್ದಾರು ರಾಂಗ್ ಹಾಕಿದ್ರೆ ನಿಮ್ಮ ನೇಮ್ ಆಗಲಿ ಅಡ್ರೆಸ್ ಆಗಲಿ ಯಾವುದನ್ನ ನೀವಿಲ್ಲಿ ಚೇಂಜ್ ಮಾಡ್ಕೋಬೋದು. ಹಾಗೆಯೇ ಇದು ಸ್ಟೂಡೆಂಟ್ ಇನ್ಫಾರ್ಮೇಷನ್, ಹಾಗೆಯೇ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ನೀವು 5th and 6th ಮಾರ್ಕ್ಸ್ನ ಎಂಟರ್ ಮಾಡಬೇಕಲ್ವಾ. ಹಾಗೆಯೇ ಇಲ್ಲಿ ನಾವು ಡಿಲೀಟ್ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು. ನೋಡಿ ಇಲ್ಲಿ 3rd ಮಾರ್ಕ್ಸ್ನಲ್ಲಿ ಆ್ಯಡ್ ಡಿಲೀಟ್ ಮಾಡಿಬಿಟ್ಟು ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ ಬರುತ್ತೆ. ಇಲ್ಲಿ 3rd ಅಲ್ವಾ, 3rd ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದೆ. ಪಾಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮಂತ್ ಆಫ್ ಪಾಸಿಂಗ್ ಮೇ ಅಂತ ಇದೆ ಸ್ನೇಹಿತರೆ. ಇದು ಕೂಡ ನೀವು ಮೇ ಆ್ಯಂಡ್ ಜೂನಲ್ಲಿ ಕಂಡಕ್ಟ್ ಆಗಿದ್ದು, ಸೊ ಇಲ್ಲಿ ಕೂಡ ನೀವು ಮೇನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇಯರ್ ಆಫ್ ಪಾಸಿಂಗು 2019, ಇಯರ್ ಆಫ್ ಪಾಸಿಂಗ್ 2019 ಸೆಲೆಕ್ಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಇಲ್ಲಿ ನಿಮ್ಮ 5th and 6th ಮಾರ್ಕ್ಸ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಟೋಟಲ್ ಮಾಡಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಆ್ಯಡ್ ಮಾಡಿ, ಹಾಗೆಯೇ 5th and 6th ನಿಮಗೆ ಬಂದಿರುವಂತಹ ಟೋಟಲ್ ಮಾರ್ಕ್ಸ್ನ ಆ್ಯಡ್ ಮಾಡಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಸ್ನೇಹಿತರೆ, ಇಲ್ಲಿ 7th ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 7th ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಾಗೆಯೇ ಇದೆಲ್ಲ ನಿಮ್ಮ ಏನೇನು ಇಲ್ಲಿ ಎಂಟರ್ ಮಾಡಿರ್ತೀರೋ ಇದೆಲ್ಲ ಸೇವ್ ಆಗುತ್ತೆ ಸ್ನೇಹಿತರೆ ಆಟೋಮೆಟಿಕ್ಕಾಗಿ. ನಂತರ ನಿಮ್ಮ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡಲ್ಲಿ ಏನಾದ್ರು ನಿಮ್ಮ ಚೇಂಜಸ್ ಇದೆಯಾ ಇಲ್ಲೂ ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ಇಲ್ಲಿ ನೀವು ಡಿಕ್ಲರೇಷನ್ ಫಾರ್ಮಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಡಿಕ್ಲೇರ್ ದಟ್ ಇನ್ಫಾರ್ಮೇಷನ್ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಮಟ್ಟಿ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಚಲನ್, ಹಾಗೆಯೇ ನಿಮ್ಮ ಪೇಮೆಂಟ್ ಸ್ಟೇಟಸನ್ನು ತೋರಿಸುತ್ತೆ ಸ್ನೇಹಿತರೆ. ಫೈನಲ್ ಆಗಿ ಎಲ್ಲ ನಿಮ್ಮದು ಕರೆಕ್ಟ್ ಆಗಿದೆಯಾ ಇನ್ನೊಂದು ಬಾರಿ ನೋಡಿಕೊಂಡು ಸ್ನೇಹಿತರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಡ್ರೆಸ್ ಕರೆಕ್ಟ್ ಆಗಿದೆಯಾ, ನೇಮ್ ಕರೆಕ್ಟ್ ಆಗಿದೆಯಾ, ನಿಮ್ಮ ಕ್ಯಾಟಗರಿ, ಹಾಗೆಯೇ ನಿಮ್ದು ಏನೇ ಚೇಂಜಸ್ ಇದ್ರು ಇವತ್ತೇ ಇದು ಎಡಿಟ್ ಅಪ್ಲಿಕೇಶನ್ ಬಿಟ್ಟಾಗ ನೇರಲ್ಲಿ ನೀವೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲ ಕರೆಕ್ಟ್ ಆಗಿದೆ ಇನ್ನೊಂದು ಸಾರಿ ನೋಡಿಕೊಂಡು ನೀವು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ನ ನೀವು ಪ್ರಿಂಟ್ ತೊಗೋಬೇಕಾಗುತ್ತೆ. ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೈನಲ್ ಪ್ರಿಂಟ್ PDF ಫಾರ್ಮೆಟಲ್ಲಿ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಇಯರ್ ಆಫ್ ಪಾಸಿಂಗು ಇದೆಲ್ಲ ನೀವು ಚೇಂಜಸ್ ಆಗಿರೋದು ಬರುತ್ತೆ ಸ್ನೇಹಿತರೆ. ಜಸ್ಟ್ ನಾನು ಸ್ಯಾಂಪಲ್ ಈ ರೀತಿಯಾಗಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ನಿಮ್ಮ ಫೈನಲ್, ಇದು ಫೈನಲ್ ಅಪ್ಲಿಕೇಶನ್ ಆಗಿರುತ್ತೆ. ಫಸ್ಟು, ಸೆಕೆಂಡು, 3rd ಇಯರ್ದೆಲ್ಲ ಇಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಹಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.